ಬಂದ್ಮೇಲೆ ಕರೆಂಟ್ ಮೇಲೆ ಏಕಾಏಕಿ ಏರಿಕೆ ಆಗಿದೆ. ಈಗ ಎಲ್ಲರ ಮನೆಯಲ್ಲಿ ಬಿಲ್ ಅನ್ನು ನೋಡ್ತಾ ಇದ್ದಾರೆ, ಒಂದರಿಂದ ಮೂರು ಪಟ್ಟು ಏರಿಕೆ ಆಗಿದ್ರಿಂದ ಯಾರಿಗೆ ಜನರಿಗೆ ಬಿಲ್ ಕಟ್ಟತಕ್ಕಂಥ ಸ್ಥಿತಿಯಲ್ಲಿ ಜನ ಇಲ್ಲ. ಯಾಕಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ತಕ್ಕಂಗೆ ಇಷ್ಟು ದಿವಸ ಬಿಲ್ ಬರ್ತಾ ಇತ್ತು, ಈಗ ಒಂದರಿಂದ ಮೂರು ಪಟ್ಟು ಏರಿದ್ರಿಂದ ಬಿಲ್ ಕಟ್ಟಂಗಿಲ್ಲ. ಮುಂದಿನ ನಿರ್ಮಾಣಗಳಲ್ಲಿ ಇದು ಹಳೆ ಬಿಲ್ ಥರ ಜಾರಿ ಆಗಲ್ಲಿವರೆಗೆ ಯಾರು ಗಂಗಾವತಿ ತಾಲೂಕಾದ್ಯಂತ ಯಾರು ಬಿಲ್ ಕಟ್ಟಂಗ ಕಟ್ಟಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತೇನೆ. ಈಗಾಗಲೇ ಉಚಿತವಾಗಿ ಕೊಡ್ತೀನಿ ಅಂತೇಳಿ ಭರವಸೆ ನೀಡಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಉಚಿತವಾಗಿ ಕೊಡೋದ್ರ ಯಾವ ರೀತಿ ಕೊಡ್ಬೇಕಂದ್ರೆ ಈ ರೀತಿಯಾಗಿ ಜನರ ಮೇಲೆ ಭಾರ ಹಾಕಿ ಮೋಸ ಮಾಡಿ ಒಂದು ಪಟ್ಟು ಮೂರು ಪಟ್ಟು ಬಿಲ್ ಅನ್ನು ಏರಿಸಿ ಉಚಿತವಾಗಿ ಇದೇನಂದ್ರೆ ಮುಸುಳೆ ಕಣ್ಣೀರನ್ನು ಒರೆಸ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಇದೇನಲ್ಲ 15 ದಿವಸದಲ್ಲಿ ಜಾರಿಗೆ ಬರ್ಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಕೆಬಿಗೆ ಮುತ್ತಗ ಹಾಕೋದ್ರ ಜೊತೆಗೆ ಇಡೀ ಗಂಗಾವತಿಯನ್ನು ಉಗ್ರ ಹೋರಾಟದ ಜೊತೆಗೆ ಗಂಗಾವತಿ ಬಂದ್ ಕರೆ ನೀಡ್ತೀವಿ ಅಂತಕ್ಕಂಥ ಕರ್ನಾಟಕ ಇದೇ ರೀತಿಯಾಗಿ ಹೆಚ್ಚಿನ ಬೆಲೆ ಕರೆಂಟ್ ಒಂದೇ ಅಲ್ಲ ಬೇರೆ ದರಗಳನ್ನು ಹೆಚ್ಚಿ ಉಚಿತವಾಗಿ ನೀಡಿದ್ರೆ ಆ ಭಾರವನ್ನು ಜನರ ಮೇಲೆ ಹಾಕಿದ್ರೆ ಮುಂದೆ ಜನ ಬೀದಿಗೆ ಬರ್ತಾರ, ದಿವಾಳಿ ಕೇಳಿತಾರ. ಯಾಕಂದ್ರೆ ಒಂದೊಂದು ಕುಟುಂಬ ಇವತ್ತು ನಮ್ಮ ಏರಿಯಾದಲ್ಲಿ ನಾನು ಹೇಳ್ತಾ ಇದ್ದೇನೆ, ಗುಡ್ಡದ ಏರಿಯಾದಲ್ಲಿ ದಿನನಿತ್ಯ ಅವರು ಮನೆಗಳಲ್ಲಿ ಮುಸುರಿ ತಿಕ್ಕಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿನ ಅಧೋಗತಿ ಆಗಿದೆ. ಯಾಕಂದ್ರೆ ನಮ್ಮನೆಗೆ ಬರ್ತಕ್ಕಂಥ ನಮ್ಮ ಸಹೋದರಿ ಗುಡ್ಡದಲ್ಲಿ ಇರ್ತಕ್ಕಂಥ ನಮ್ಮ ಸಹೋದರಿಯನ್ನು ಕೇಳಿದಾಗ ಹಣ 300-400 ಬರೋದು ನಮ್ಗೆ 1800 ರೂಪಾಯಿ ಕರೆಂಟ್ ಬೆಲೆ ಬಂದಿದೆ, ಪರಿಸ್ಥಿತಿ ಬಹಳ ಅಧೋಗತಿಗೆ ಹೋಗಿದೆ, ಇದಕ್ಕೇನಾದರೂ ನೀವು ಹೋರಾಟ ಮಾಡ್ಬೇಕಂತ ಮಾತನ್ನು ಆ ಮಹಿಳೆಯೂ ಸಹ ನಮ್ಗೆ ಇವತ್ತು ತಿಳಿಸಿದ್ದು. ಅಂದ್ರೆ ಟೋಟಲ್ ಓವರ್ ಆಗಿ ಅವ್ರು ಏನು ಉಚಿತವಾಗಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ಈಗ 200 ಯೂನಿಟ್ ಅಲ್ರಿ 400-500 ಯೂನಿಟ್ ಕೊಟ್ಟರು ಈ ಬಿಲ್ಲು ನಾವು ಕಟ್ಟಲಿಕ್ಕೆ ಆಗಲ್ಲ. ಉಚಿತವಾಗಿ ನೀಡೋದ್ರ ಜೊತೆಗೆ ಈ ಭಾರವನ್ನು ಇಳಿಸ್ಬೇಕಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.